ಎಲ್ಲರಿಗೂ ನಮಸ್ಕಾರ ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾನು ಕಲಂಗಡಿ ಹಣ್ಣಿನಿಂದ ಸಂಡಿಗೆಯನ್ನು ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾವು ಈ ಎರಡು ತರದ ಕಲಂಗಡಿ ಹಣ್ಣನ್ನು ತೆಗೆದುಕೊಂಡು ಸಂಡಿಗೆಯನ್ನು ಮಾಡಬಹುದು ಇವಾಗ ಕಲಂಗಡಿ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ ಬೇಸಿಗೆಗೆ ತಂಪಾಗಲು ಕಲಂಗಡಿ ಹಣ್ಣನ್ನು ಮನೆಗೆ ತಂದೆ ತರುತ್ತೀರಾ ಕಲಂಗಡಿ ಹಣ್ಣನ್ನು ಹೆಚ್ಚಿ ಕೆಂಪಾದ ಭಾಗವನ್ನು ತಿಂದು ಬಿಳಿಯ ಭಾಗವನ್ನು ಎಸೆದು ಬಿಡುತ್ತೀರಾ ಆದರೆ ಬಿಳಿಯ ಭಾಗದ ಹಣ್ಣನ್ನು ತೆಗೆದುಕೊಂಡು ಎಸೆಯದೆ ಅದರಿಂದ ಹೇಗೆ ರುಚಿಯಾಗಿ ಸಂಡಿಗೆಯನ್ನು ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಕೆಂಪಾದ ಕಲಂಗಡಿ ಹಣ್ಣಿನ ಭಾಗವನ್ನು ತಿಂದ ನಂತರ ಈ ಬಿಳಿಯ ಭಾಗವನ್ನು ಒಂದು ತುರುಮಣಿ ಸಹಾಯದಿಂದ ಎಲ್ಲ ಕಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಈ ರೀತಿಯಾಗಿ ತುರಿದುಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ಎಲ್ಲ ಕಲಂಗಡಿ ಹಣ್ಣನ್ನು ತುರಿದುಕೊಂಡಿದ್ದೇನೆ ಈ ರೀತಿಯಾಗಿ ಅದರ ನೀರನ್ನು ಕೂಡ ಹೊರಗೆ ಚೆಲ್ಲಬೇಡಿ ಅದರ ನೀರಿನ ಸಮೇತ ಇದನ್ನು ತುರಿದ ಭಾಗವನ್ನು ಇಟ್ಟುಕೊಳ್ಳಿ ನೋಡಿ ಈ ರೀತಿಯಾಗಿ ಹೆರುಮಣಿ ಸಹಾಯದಿಂದ ಎಲ್ಲವನ್ನು ನೀಟಾಗಿ ತುರಿದುಕೊಳ್ಳಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಖಾರಕ್ಕೆ ಒಂದು 8 ಮೆಣಸಿನಕಾಯಿಯನ್ನು ಹಸಿ ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಹಾಗೆ ಹಸಿ ಶುಂಠಿಯನ್ನು ಹಾಕಿಕೊಳ್ಳಿ ಹಸಿ ಶುಂಠಿ ಬೇಡದವರು ಬಿಡಬಹುದು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ಈ ರೀತಿಯಾಗಿ ರುಬ್ಬಿಕೊಳ್ಳಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ತರಿತರಿಯಾಗಿ ಈ ರೀತಿ ಪೇಸ್ಟ್ ಮಾಡಿಕೊಳ್ಳಿ ನಾವು ತುರಿದುಕೊಂಡ ಹಣ್ಣನ್ನು ಈ ರೀತಿ ಒಂದು ದೊಡ್ಡ ಬುಟ್ಟಿಗೆ ಹಾಕಿಕೊಳ್ಳಿ ಅಗಲವಾದ ಪಾತ್ರೆಗೆ ಹಾಕಿಕೊಳ್ಳಿ ಹಾಕಿಕೊಂಡ ನಂತರ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಅರ್ಧ ನಿಂಬೆ ರಸವನ್ನು ಕೂಡ ಹಾಕಿ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸುವುದನ್ನು ಮರೆತಿದ್ದೇನೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ಪೂನ್ ಇಂಗನ್ನು ಹಾಕಿ ಇಂಗಿನ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇಲ್ಲಿ ಅರಳು ಮತ್ತು ಮಂಡಕ್ಕಿ ಅಥವಾ ಚುರುಮರಿ ಅದನ್ನು ಎರಡು ಸೇರಿಸಿ ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ಬರಿ ಅರಳನ್ನು ತೆಗೆದುಕೊಳ್ಳಬಹುದು ಅಥವಾ ಚುರುಮರಿ ಅಥವಾ ಮಂಡಕ್ಕಿಯನ್ನು ಕೂಡ ತೆಗೆದುಕೊಳ್ಳಬಹುದು ಅವುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಇಲ್ಲಿ ಎರಡು ಗ್ಲಾಸ್ ಅಳತೆಯಲ್ಲಿ ಅರಳು ಮತ್ತು ಚುರುಮರಿಯನ್ನು ತೆಗೆದುಕೊಂಡಿದ್ದೇನೆ ನೀವು ನೋಡಿ ತುರಿದ ಮಿಶ್ರಣ ಎಷ್ಟು ಇರುತ್ತೆ ಅದರ ಪ್ರಮಾಣ ನೋಡಿಕೊಂಡು ಹಾಕಿಕೊಳ್ಳಿ ಆವಾಗಲೇ ಒಂದು ಗ್ಲಾಸ್ ಹಾಕಿದ್ದೆ ಈಗ ಮತ್ತೆ ಒಂದು ಗ್ಲಾಸ್ ಹಾಕಿಕೊಳ್ಳುತ್ತಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುರಿದ ರಸವನ್ನು ಚೆಲ್ಲಬೇಡಿ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ ನಂತರ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ಲ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಕೈಯಲ್ಲಿ ಹಿಡಿದು ಅದನ್ನು ಹೀಗೆ ಈ ರೀತಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿಕೊಳ್ಳಿ ಮತ್ತು ಇದೇ ರೀತಿ ಹೀಗೆ ಮಾಡಿಕೊಂಡು ಸಂಡಿಗೆಯನ್ನು ಇಡಿ ಈ ರೀತಿಯಾಗಿ ಕೈಯಿಂದ ತೆಗೆದುಕೊಂಡು ಬುಟ್ಟಿಗೆ ಸ್ವಲ್ಪ ಒತ್ತಿ ಅಥವಾ ಪಾತ್ರೆ ಇದ್ದರೆ ಪಾತ್ರೆಗೆ ಒತ್ತಿ ಈ ರೀತಿಯಾಗಿ ಸಂಡಿಗೆಯನ್ನು ಇಡುತ್ತಾ ಹೋಗಿ ಇವು ಒಣಗಿದ ನಂತರ ಚಿಕ್ಕ ಸೈಜ್ ಆಗುತ್ತೆ ಆದ್ದರಿಂದ ದೊಡ್ಡದಾಗೇ ನಾನು ಹಾಕಿಕೊಳ್ತಾ ಇದ್ದೇನೆ ಬುಟ್ಟಿಯಲ್ಲಿ ಅಥವಾ ಪಾತ್ರೆಗೆ ಒತ್ತಲು ಬರದೇ ಇದ್ದರೆ ಈ ರೀತಿಯಾಗಿ ಕೈಯಿಂದ ಕೂಡ ನೀವು ತಟ್ಟಿ ಸಂಡಿಗೆಯನ್ನು ಹಾಕಿಕೊಳ್ಳಬಹುದು ನೋಡಿ ಎಷ್ಟು ತುಂಬ ಚೆನ್ನಾಗಿ ಸಂಡಿಗೆ ಬಂದಿದೆ ಒಂದು ಕಲಂಗಡಿ ಹಣ್ಣಿನಿಂದ ಇಲ್ಲಿ 40ರಿಂದ 45 ಸಂಡಿಗೆಗಳು ಆಗಿದೆ ಇದನ್ನು ಬಿಸಿಲಿಗೆ ಒಣಗಿಸಲು ಇಡಿ ಈಗ ನೋಡಿ ಬಿಸಿಲಿಗೆ ಬೆಳಿಗ್ಗೆ ಇಟ್ಟು ಸಾಯಂಕಾಲ ಆಗಿದೆ ಸಾಯಂಕಾಲ ತಂದಿದ್ದೇನೆ ನೋಡಿ ಹಿಂದೆ ತುಂಬ ಚೆನ್ನಾಗಿ ಒಣಗಿದೆ ಹಿಂದೆ ಹೊರಳಿಸಿ ಈಗ ಹೊರಳಿಸಿ ಇಡಿ ಮತ್ತೆ ಮರುದಿನ ಬಿಸಿಲಿನಲ್ಲಿ ಬೆಳಿಗ್ಗೆ ಇಡಿ ಮೇಲ್ಭಾಗಕ್ಕೆ ತುಂಬ ಚೆನ್ನಾಗಿ ಒಣಗಿದೆ ನಡುವೆ ಮಾತ್ರ
ಹಸಿಯಾಗಿದೆ ಆದ್ದರಿಂದ ಇವುಗಳನ್ನು ಸಾಯಂಕಾಲ ಎಲ್ಲ ತಿರುವಿಡಿ ಮತ್ತೆ ನೆಕ್ಸ್ಟ್ ಡೇ ಬಿಸಿಲಿಗೆ ಒಣಗಲು ಇಡಿ ನೋಡಿ ತುಂಬಾ ಚೆನ್ನಾಗಿ ಹೊರಳಿಸಿ ಹಾಕಲು ಬರ್ತಾ ಇದೆ ನೋಡಿ ಮೇಲ್ಭಾಗಕ್ಕೆ ತುಂಬಾ ಚೆನ್ನಾಗಿ ಒಣಗಿದೆ ಕೆಳಭಾಗದಲ್ಲಿ ನಡುವೆ ಮಾತ್ರ ಸ್ವಲ್ಪ ಹಸಿಯಾಗಿದೆ ನೆಕ್ಸ್ಟ್ ಡೇ ನೋಡಿ ಸುತ್ತಲು ತುಂಬಾ ಒಣಗಿದೆ ನಡುವೆ ಮಾತ್ರ ಹಸಿಯಿದೆ ನೆಕ್ಸ್ಟ್ ಡೇ ಮತ್ತೆ ನೋಡಿ ಬಿಸಿಲಿಗೆ ಇಡ್ಲು ಬಂದಿದ್ದೇನೆ ತುಂಬಾ ಚೆನ್ನಾಗಿ ಬಿಸಿಲು ಇದೆ ಹಕ್ಕಿಗಳು ಬರಬಾರದು ಅಂತ ಹೇಳಿದ್ರೆ ನೀವು ಸಂಡಿಗೆ ಸುತ್ತ ಒಂದು ಕನ್ನಡಿಯನ್ನು ಇಡಿ ಸಂಡಿಗೆಯ ಪಕ್ಕಕ್ಕೆ ಒಂದು ಕನ್ನಡಿಯನ್ನು ಇಡಿ ಅಂದ್ರೆ ಹಕ್ಕಿಗಳು ಬರುವುದಿಲ್ಲ ನೋಡಿ ಈಗ ಸಂಡಿಗೆ ಸಾಯಂಕಾಲ ತೆಗೆದುಕೊಂಡು ಬಂದಿದ್ದೇನೆ ತುಂಬಾ ಚೆನ್ನಾಗಿ ಒಣಗಿದೆ ನೋಡಿ ಎರಡು ಕಡೆ ತುಂಬಾ ಚೆನ್ನಾಗಿ ಒಣಗಿದೆ ಕ್ರಿಸ್ಪಿ ಆಗಿದೆ ನೋಡಿ ಎರಡು ಕಡೆ ತುಂಬಾ ಚೆನ್ನಾಗಿ ಸಂಡಿಗೆ ಒಣಗಿ ಬಂದಿದೆ ನೋಡಿ ಈ ರೀತಿ ಕಲಂಗಡಿ ಸಿಪ್ಪೆಯನ್ನು ಎಸೆಯದೆ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಸಂಡಿಗೆಯನ್ನು ಮಾಡಿಕೊಳ್ಳಬಹುದು ಈಗ ಗ್ಯಾಸ್ ಮೇಲೆ ಎಣ್ಣೆಯನ್ನು ಕಾಯಲು ಇಟ್ಟಿದ್ದೇನೆ ಒಂದೊಂದಾಗಿ ಹಾಕಿ ಸಂಡಿಗೆಯನ್ನು ಕರಿಯೋಣ ಇದು ತುಂಬಾ ಸಾಫ್ಟ್ ಇರುತ್ತೆ ಅದಕ್ಕೆ ಎಣ್ಣೆ ಕಾಯದ ತಕ್ಷಣ ಹೊರಳಿಸಿ ಬಿಡಿ ನೋಡಿ ತುಂಬಾ ಚೆನ್ನಾಗಿ ಕಲಂಗಡಿ ಸಿಪ್ಪೆಯಿಂದ ಸಂಡಿಗೆಯನ್ನು ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾದ್ರೆ ಇನ್ನು ಏಕೆ ತಡ ಮಾಡುತ್ತೀರಿ ಬಿಳಿಯ ಭಾಗದ ಹಣ್ಣಿನಿಂದ ಸಂಡಿಗೆಯನ್ನು ಹೇಗೆ ಮಾಡುವುದು ಅಂತ ನೀವು ಸಂಡಿಗೆಯನ್ನು ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಎಲ್ಲರಿಗೂ ಶೇರ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಕ್ರಿಸ್ಪಿ ಆಗಿ ನೋಡಿ ತುಂಬಾ ಚೆನ್ನಾಗಿ ಮುರಿಯಲು ಬರ್ತಾ ಇದೆ ತಿನ್ನಲು ಕೂಡ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿದೆ ನೀವು ಕೂಡ ಒಂದು ಸಾರಿ ಮಾಡಿ